ಅಬ್ಬಾ ಎಷ್ಟು ಗಲೀಜ್ ರೀ, ಹ್ಯಾಂಗ ನಿಮ್ ಕಡೆ ಸಂತಿ ಮಾಡೋದು? ಕಾಯಿಪಲ್ಲೆ ಎಲ್ಲ ಗಲೀಜ್ ಕಾಣಕತ್ತೈತಲ್ರಿ. ಹೀಗಂತ ಹುಕ್ಕೇರಿ ನಗರದ ತರಕಾರಿ ವ್ಯಾಪಾರಸ್ಥರ ಹತ್ತಿರ ಚೌಕಾಸಿ ಮಾಡುವ ಸಾರ್ವಜನಿಕರು. ಏನಿದು ಚೌಕಾಸಿ ಕತೆ ಅಂತೀರಾ? ಇಲ್ಲಿದೆ ನೋಡಿ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ನಗರದಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ ಮಾರ್ಕೆಟ್ ನಿರ್ಮಿಸಿ ಬೀದಿ ವ್ಯಾಪಾರಸ್ಥರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಪುರಸಭೆ ಇವರಿಗೆ ಮಾರ್ಕೆಟ್ ಕಟ್ಟಡವನ್ನು ಹಸ್ತಾಂತರ ಮಾಡಿದೆ. ಆದರೆ ನಿರ್ಮಾಣ ಮಾಡಿದ ಮಾರ್ಕೆಟ್ ಕಟ್ಟಡ ತೀರ ಕಳಪೆ ಗುಣಮಟ್ಟದ್ದಾಗಿದ್ದು ಮಳೆ ನೀರು ಒಳನುಗ್ಗುತ್ತಿದೆ. ಗಲೀಜು ನೀರಿನಲ್ಲಿಯೇ ಕುಳಿತು ವ್ಯಾಪಾರ ಮಾಡುತ್ತಿದ್ದೇವೆ ಎಂದು ಬೀದಿ ವ್ಯಾಪಾರಸ್ಥರು ಆರೋಪಿಸಿದ್ದಾರೆ. ಯಾಕೆ ಗಿರಾಕಿ ಯಾಕೆ ಬರವಲ್ರಿ? ಇವು ಖಾನೆ ನೋಡಿ ಬರವಾತ್ರಿ, ನಾವು ದಿವಸ ಬಂದು ಹುಡುಕ್ತೇವೆ, ಮತ್ತೆ ಮಳೆ ಬಂದ ನೀರ್ ನಿಲ್ಲ ಆಯ್ತಿ. ಪಂಚಾಯತ್ ಅವ್ರು ಹುಡುಕೋದಿಲ್ಲ ಏನ್ರಿ? ಹುಡುಕ್ತಾರ್ರಿ, ಅವ್ರ ನೀರ್ ನಿಲ್ಲ ಆಗತೈತಿ. ಅವ್ರ 10-9 ಬರ್ತಾರು, ನಾವು ಅದಕ್ಕಿಂತ ಪಲ ಹುಡುಗಿ ನಡಕ ಹಚ್ಚಿರ್ತೇವ್ರಿ, ತುಂಬಿಕೊಂಡು ಹೋಗ್ತಾರ. ಆದ್ರೆ ಮಳೆ ನೀರೊಂದು ಭಾಳ ನಿಲ್ಲ ಆಯ್ತೈತಿ. ಈ ಮಾರ್ಕೆಟ್ದ ಬಾಡಿಗೆ ತುಂಬಬೇಕು ಇನ್ನು? ಬಾಡಿಗೆ ಪೌತಿ ಹೋಯ್ತಾರ್ರಿ. ಈಗ ನಾವ್ ಏನ್ ಮಾಡಿದೇವ್ರಿ, ಇಲ್ಲಿ ಎಲ್ಲಾ ಆಗುತ್ತಾರ, ಪೌತಿ ಬೀತಿ ಏನು ಕೊಡೋದಿಲ್ಲ ಅಂತ ಹೇಳಿದೇವ್ರಿ. ಮತ್ತ ಲೈಟ್ ಇದು ಜರ ಪ್ರಾಬ್ಲಮ್ ಐತ್ರಿ, ಮತ್ತ ಇವು ಜರ ಮೇನ್ ವಾಸ್ಕ ಹಾವು ಬರಾಕತ್ತಾವ್ರಿ. ಅದಕ್ಕೆ ನಾವು ಲಗುಟ 5 ಗಂಟೆಗೆ ಓಡಿ ಹೊಂಟಿದೀವ್ರಿ. ಪ್ರಾಬ್ಲಮ್ ಅದೆಲ್ಲ ಜರ ತೊಂದರೆ ಐತ್ರಿ, ಎಲ್ಲಾರ್ಗು ಹೇಳಿದೇವೆ. ಈ ಇವತ್ತು ಮಾಡ್ತೇವೆ, ನಾಳೆ ಮಾಡ್ತೇನೆ ಅಂತ ಕುತ್ತು ನಾವು 1 ತಿಂಗಳಾದ್ರಿ. ತಿಂಗಳದಾಗ ನೋಡಿದ್ದೇವೆ, 1-2 ದಿವಸ ನೋಡಿ ಮತ್ತೆ ನಾವು ತೊಳಗೆ ಹೋಗ್ಕೊಂಡು ಕುತ್ತು ಬಿಡ್ತೇವೆ. ನಿಂತ ಗಲೀಜು ನೀರಿನಲ್ಲಿ ಕ್ರಿಮಿಕೀಟಗಳ ಹಾವಳಿ ಹೆಚ್ಚಾಗಿದೆ. ಇದನ್ನು ಗಮನಿಸಿದ ಗ್ರಾಹಕರು ನಮ್ಮಲ್ಲಿ ತರಕಾರಿ ಖರೀದಿಸಲು ಹಿಂದೇಟು ಹಾಕುತ್ತಿದ್ದಾರೆ. ಎಷ್ಟೋ ಬಾರಿ ಪುರಸಭೆಗೆ ತಿಳಿಸಿದರೂ ಅವರು ಗಮನ ಹರಿಸುತ್ತಿಲ್ಲ. ಹೊಟ್ಟೆಪಾಡಿಗೆ ಬೀದಿ ವ್ಯಾಪಾರ ಮಾಡುತ್ತಿದ್ದೇವೆ, ಪ್ರತಿದಿನ ಮಾರ್ಕೆಟ್ ಜಾಗದ ಬಾಡಿಗೆ ಭರಿಸುತ್ತಿದ್ದೇವೆ, ಯಾವುದೇ ಮೂಲ ಸೌಕರ್ಯ ಇಲ್ಲಿಲ್ಲ. ದಯವಿಟ್ಟು ನಮ್ಮನ್ನು ಕಡೆಗಣಿಸದೆ ಒಪ್ಪತ್ತಿನ ಊಟಕ್ಕೆ ಅನುಕೂಲ ಮಾಡಿಕೊಡಿ ಎಂದು ಇಲ್ಲಿಯ ಬೀದಿ ವ್ಯಾಪಾರಸ್ಥರು ತಮ್ಮ ಅಳಲು ತೋಡಿಕೊಂಡರು. ಒಂದ ಕಾನೂನು ಇರ್ಬೇಕ್ರಿ. ಕೆಲವೊಂದು ಜಾಗದಾಗ ಸಣ್ಣ ಸಂದ್ರಾಸದು ಕುಂಡುಗಳಾಗ್ತಾರ್ರಿ, ಅಲ್ಲಿ ಹಯಾಕ್ಸೋದು ಖಾದಿಯಲ್ಲ. ಆದ್ರೆ ನಮಗೆ ಇಲ್ಲಿ ಹೊರಗೆ ತಂದು ಕೊಡ್ತೇವೆ. ನಮ್ಮ ಮದ್ವಿನೇ ಜಾಗ ಐತೆ, ಅಲ್ಲಿ ಕೊಟ್ರೆ ಹಿಂದವ್ರ ಒಂದು ಲೈನ್ ಹಾಕಿಕೊಟ್ರೆ ನಾವು ಲೈನ್ ಹಾಕೊಂಡ್ತೀವ್ರಿ. ಇಲ್ಲಿ ವ್ಯಾಪಾರ ಇಲ್ಲ, ಇಲ್ಲಿ ಕ್ರಿಮಿ ಕೀಟ ಬ್ಯಾಕ್ಟೀರಿಯಾ ಯಾರು ಗಿರಾಕಿ ಬರಾಕ್ತಿರಲ್ಲ, ತಗೊಳ್ಳೋರು ಬರಾನಿಲ್ಲ, ನಾವು ಕೊಡೋರ್ಗೆ ಮತ್ತೆ ಹಂಗ ಮಾಲು ಹೋಗೈತಿ. ತಿಪ್ಪಾಗ ಹೋದ ಹೊಂಟಿದ್ರು, ದೊಡ್ಡ ಸಮಸ್ಯೆ ಆಗೈತ್ರಿ. ಮತ್ತೆ ಕೆಲವೊಂದು ಜಾಗದ ಕೊಂಡು ಈ ಬಬ್ಲಾ ಜೋಣಿಯಾಗ ಪೂರ ಕೊಂಡೋಗ್ತಾರೆ. ಅಲ್ಲಿ ಹಯಾಕ್ ಮನುಷ್ಯ ಹಯಾಕ್ ಹಾದಿಯಿಲ್ಲ, ಅಲ್ಲಿ ಏನು ಯಾರು ಕೇಳಾಗ್ತಾ ಇರಲಿಲ್ಲ. ನಮಗಿಲ್ಲಿ ಒಂದು ಸಲ ಮೇಲೆ ಆದ ಕುಣಿಸಿ ನಮಗಿಲ್ಲಿ ಭಾಳ ಕಷ್ಟ ಕೊಡತ್ತಾರೆ. ಅದು ನೀವು ಆದಷ್ಟು ಬೇಗ ನೀವು ಅದಕ್ಕೆ ಪರಿಹಾರ ಆಗುವಂಗ ನಮಗೆ ನೀವು ಅನುಕೂಲ ಮಾಡಿ ಕೊಡ್ಬೇಕು. ಕುತ್ರೆ ವ್ಯಾಪಾರ ಆಗಾನಿಲ್ರಿ, ನಾವು ತಗೊಂಡು ಹೇಳಿ ಬಸ್ ಅಂತ ಹೇಳಿದ್ರು, ಅಲ್ಲಿ ತೆಗೆದಿಲ್ಲ ಹಾಕಿದ ನಮ್ಗೆ ಮಟ್ಟ ಪರಿಸ್ಥಿತಿ. ನಾವು ಇದ್ರಿ ವ್ಯಾಪಾರ ಆಗ ಯಾಕೆ ವ್ಯಾಪಾರ ಆಗವಲ್ಲ ಇವಾಗ? ಇಲ್ಲಿ ಮ್ಯಾಲ ಏರಿ ಗಿಡಕ್ಕೆ ಬರವಲ್ಲ ರೀ. ಮತ್ತೆ ನಮ್ಗೆ ಅಲ್ಲಿ ಇದ್ದಕ್ಕೆ ದಿನ ಒಂದು ಸಂಬರ್ದು ಒಂದು ಸ್ವಲ್ಪ ಊಟ ಅದು ಇಲ್ಲ ಕೂತವ್ರಿ, ನಡಬಟ್ಟು ಕೂತವ್ರಿ. ವ್ಯಾಪಾರ ಇಲ್ಲ, ಗಿಡಕ್ಕೆ ಬರೋಣ ಇಲ್ಲ.